ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳು ಡೌಟ್ನ ಕೇಳಿದರೆ, ಫಸ್ಟ್ ಪಿ ಯು ಸಿ ರಿಸಲ್ಟ್ ಹೇಗೆ ಸಿಗುತ್ತೆ, ಯಾವಾಗ ಆನ್ಲೈನಲ್ಲಿ ಕೊಡ್ತಾರೆ ಅಥವಾ ನಾವು ನಮ್ಮ ಕಾಲೇಜಲ್ಲೇ ನೋಡ್ಕೋಬೇಕು ಅಂತೇಳಿ ಡೌಟ್ನ ಹೇಳಿದರು. ಈ ವಿಡಿಯೋದಲ್ಲಿ ಆ ಡೌಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಡೈಲಿ ಎಲ್ಲ ರೀತಿಯ ಪಿ ಯು ಸಿ ರಿಲೇಟೆಡ್ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಕೂಡ ಡೈಲಿ ಬರ್ತಾಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರ್ತದೆ, ಫಸ್ಟ್ ಪಿ ಯು ಸಿ ರಿಸಲ್ಟ್ ಹೇಗೆ ಸಿಗುತ್ತೆ ಅಂದರೆ, ಪ್ರಥಮ ಪಿ ಯು ಸಿ ಫಲಿತಾಂಶ ಬಂದುಬಿಟ್ಟು ಪಿ ಯು ಸಿ ಬೋರ್ಡ್ ಅವರು ತಿಳಿಸಿರೋ ಹಾಗೆ ನಿಮ್ಮ ಕಾಲೇಜು ಮಟ್ಟದಲ್ಲಿ ವ್ಯಾಲ್ಯೂಯೇಷನ್ ಇರ್ತದೆ. ನಿಮ್ಮ ಕಾಲೇಜು ಮಟ್ಟದಿಂದಲೇ ನಿಮಗೆ ನಿಮ್ಮ ಅಂಕಗಳನ್ನು ಬೋರ್ಡಿಗೆ ನಮೂದನೆ ಕೂಡ ಮಾಡ್ತಾರೆ. ನಂತರ ನಿಮ್ಮ ಪಿ ಯು ಸಿ ಫಸ್ಟ್ ಪಿ ಯು ಸಿ ರಿಸಲ್ಟ್ ಬಂದುಬಿಟ್ಟು ನಿಮ್ಮ ಕಾಲೇಜಿನಲ್ಲೇ ದೊರೆಯುತ್ತದೆ. ನಿಮ್ಮ ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ಫಸ್ಟ್ ಪಿ ಯು ಸಿ ರಿಸಲ್ಟ್ನ ಘೋಷಣೆ ಕೂಡ ಮಾಡ್ಬೋದು. ಯಾವುದೇ ರೀತಿ ಫಸ್ಟ್ ಪಿ ಯು ಸಿ ರಿಸಲ್ಟ್ ಬಂದುಬಿಟ್ಟು ಆನ್ಲೈನಲ್ಲಿ ಯಾವುದೇ ರೀತಿ ಬರುವುದಿಲ್ಲ. ನಿಮ್ಮ ಶಾಲಾ ಮಟ್ಟದಲ್ಲಿ ನಿಮ್ಮ ಕಾಲೇಜು ಮಟ್ಟದಲ್ಲಿ ನೋಟಿಸ್ ಬೋರ್ಡಲ್ಲಿ ನಿಮಗೆ ಘೋಷಣೆ ಕೂಡ ಮಾಡ್ತಾರೆ. ಸದ್ಯಕ್ಕೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿರೋ ಪ್ರಕಾರ, ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದ ಇಂದಿನ ನೋಟಿಫಿಕೇಷನ್ ಪ್ರಕಾರ ನಿಮಗೆ ಏಪ್ರಿಲ್ 30, 2022 ಫಲಿತಾಂಶ ನಾವು ಘೋಷಣೆ ಮಾಡ್ತೀವಿ. ಪ್ರಥಮ ಪಿ ಯು ಸಿ ಫಲಿತಾಂಶವನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿದ್ದಾರೆ. ಸದ್ಯಕ್ಕೆ ಏಪ್ರಿಲ್ 30 ತಿಳಿಸಿದ್ದಾರೆ. ನೀವು ನಿಮ್ಮ ರಿಸಲ್ಟನ್ನು ನಿಮ್ಮ ಕಾಲೇಜು ಮಟ್ಟದಲ್ಲೇ ನೋಡ್ಕೋಬೋದು. ನಿಮ್ಮ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಿದ್ಬಿಟ್ಟು ನಿಮ್ಮ ಕಾಲೇಜವರೇ ಆಗಿರೋ ಕಾರಣ ನಿಮ್ಮ ಕಾಲೇಜ್ ಮಟ್ಟದಲ್ಲೇ ರಿಸಲ್ಟ್ ಕೂಡ ಬರುತ್ತೆ. ನಿಮ್ಮ ರಿಸಲ್ಟನ್ನು ಬೋರ್ಡ್ಗೆ ನಿಮ್ಮ ಕಾಲೇಜವರು ನಮೂದನೆ ಕೂಡ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.